Hello, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ನೀವ್ ನೋಡ್ತಾ ಇರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಹಾಯ್ ಅಭಿಯವರೇ, ಹೇಗಿದ್ದೀರಾ? ಆರಾಮ್ ಮೇಡಮ್, ತಾವ್ ಹೇಗಿದ್ರಿ? ನನ್ನ ಅನುಶ್ರೀ ಅಂತ ಹೇಳಿ, ಅನು ಅಂತ ಹೇಳಿ ಪ್ಲೀಸ್, ದಯಮಾಡಿ. ಅನುಶ್ರೀ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಆಕ್ಚುಲಿ ಡಬಲ್ ಕಂಗ್ರಾಚುಲೇಷನ್ಸ್ ಒಂದು ಗ್ರ್ಯಾಂಡ್ ಲಾಂಚ್ಗೆ, ಇನ್ನೊಂದು ಸುಮಲತಾ ಮ್ಯಾಮ್ ಅವರ ವಿಕ್ಟ್ರಿಗೆ. ಸೊ ಡಬಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಡಬಲ್ ಥ್ಯಾಂಕ್ ಯು. ಹೆಂಗ್ ಅನಿಸ್ತಿದೆ ಈ ಡಬಲ್ ಸೆಲೆಬ್ರೇಷನ್? ತುಂಬ ಚೆನ್ನಾಗಿ ಅನಿಸ್ತಿದೆ. ಆಕ್ಚುಲಿ ಇನ್ನ ಈಗ ಎಲ್ಲ ಸಿಂಕಿನ್ ಆಗಿ ಕೆಲ್ಸಗಳು ಶುರು ಆಗ್ತಿದೆ. ಅಮ್ಮನಿಗಂತೂ ಶೀ ಇಸ್ ಇನ್ ಡೆಲ್ಲಿ, ನಾವು ಆದಷ್ಟು ಸಪೋರ್ಟ್ ಮಾಡ್ತಾ ಇದೀವಿ ಹೋಗಿ ಬರೋದ್ರಲ್ಲಿ. ಸೊ ಇನ್ನ ಕಲಿಯೋಂತ ಸುಮಾರು ಇದೆ. ಅಂದ್ರೆ ಎಲ್ಲರೂ ಪೊಲಿಟಿಕಲ್ ಸೀನಿಯರ್ಸ್ ಇರಲಿ, ನಮ್ಮನ್ನ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ, ತುಂಬಾ ಸಪೋರ್ಟ್ ಸಿಗ್ತದೆ. ಸೊ ವೆರಿ ಹ್ಯಾಪಿ. ಸೊ ನಿಮ್ಮ ಈ ಗ್ರ್ಯಾಂಡ್ ಲಾಂಚ್, ಈ ಮಾಸ್ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿದೆ, ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಕೆಲವ್ರಿಗೆ ಐ ಥಿಂಕ್ ನೀವು ಹೇಳ್ದಂಗೆ ಆ ಟೆರರ್ ಲುಕ್ ಇಂದ ಸ್ವಲ್ಪ ನನ್ನ ಲವ್ ಬಾಯ್ ಆಗಿ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ವೇನೋ. ಬಟ್ ನೀವ್ ಯಾವ್ದಾಗಿರೋದಕ್ಕೆ ಇಷ್ಟಪಡ್ತೀರಾ? ಐ ಬಿಲೀವ್ ಆಡಿಯನ್ಸ್ ಇಸ್ ಕಿಂಗ್. ಆಡಿಯನ್ಸ್ ಹಿಂಗ್ ನೋಡ್ಬೇಕು ಅನ್ನೋದ್ರೆ ನಮ್ಮ ಕರಿಯರ್ ನ ಡಿಟರ್ಮಿನ್ ಮಾಡ್ಬೇಕು. ಐ ಥಿಂಕ್ ದೇ ವಾಂಟ್ ಮೀ ಮೋರ್ ದಟ್ ಒಂದು ರೆಬಲ್ ಸ್ಟೈಲ್ ಅಲ್ಲಿ ಬರಬೇಕು ಅನ್ನೋ ಒಂದು ಆಸೆ. ಯಾಕಂದ್ರೆ ನನ್ನ ಥ್ರೂ ಅಪ್ಪನ್ ಕಾಣ್ತಾರೆ, ಇಲ್ಲ ಅಪ್ಪನ್ ಹುಡುಕ್ತಾರೆ ಅಂತ ಈಗ ಇಟ್ಸ್ ಯುನೋ ಇಟ್ಸ್ ಅ ಗಿವನ್. ನನಗೆ ಅಭಿಷೇಕ್ ಅಂಬರೀಷ್ ಅವರ ಹತ್ರ ಮಾತಾಡೋದಕ್ಕಿಂತ ಹೆಚ್ಚಾಗಿ ಐ ವಾಂಟ್ ಟಾಕ್ ಟು ಅಭಿಷೇಕ್, ದ ಅಭಿಷೇಕ್. ನಿಮ್ದು ಒಂದು ಜರ್ನಿ ಇರುತ್ತೆ ಗೊತ್ತಾ, ಲೈಕ್ ಆ ಜರ್ನಿ ಬಗ್ಗೆ ಮಾತಾಡಕ್ಕೆ ನಂಗೆ ಇಷ್ಟ. ಸೊ ಫಸ್ಟ್ ನೀವು ನಂಗೆ ಆನೆಸ್ಟ್ ಆಗಿ ಹೇಳಬೇಕು, ನಿಮಗೆ ನಿಜವಾಗ್ಲೂ ಆಕ್ಟರ್ ಆಗ್ಬೇಕಂತ ಆಸೆ ಇತ್ತಾ? ಇಲ್ಲ ಅಂದ್ರೆ, ಯಾಕಂದ್ರೆ ನೋಬಡಿ ಕ್ಯಾನ್ ಫೋರ್ಸ್ ಮೀ. ನೋ ನೋ, ಬಿಕಾಸ್ ಯು ನೋ ಲೈಕ್ ಇವಾಗ ಒಂದು ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು. ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಿದೆ. ಪ್ರೆಷರ್ ಇತ್ತ, ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಮಗ ಇಂಜಿನಿಯರಿಂಗ್ ಮಾಡಬೇಕು, ಆಕ್ಟರ್ ಮಗ ಆಕ್ಟರ್ ಆಗಬೇಕು, ಆ ತರ ಏನೋ ಪ್ರೆಷರ್ ಇಲ್ಲ. ನಮ್ಮ ತಂದೆ ತಾಯಿ ಅಂತೂ ಯಾವತ್ತೂ ಆ ತರ ಪ್ರೆಷರೈಸ್ ಮಾಡಿಲ್ಲ. ಯಾಕಂದ್ರೆ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ತುಂಬಾ ಆಫರ್ಗಳು ಬರೋದು, ಚೈಲ್ಡ್ ಆರ್ಟಿಸ್ಟ್ಗೆ ಆದರೂ ಏನಾದರೂ. ಸೊ ನಮ್ಮ ತಂದೆ ಯಾವಾಗಲೂ ಹೇಳ ಏನಂತ ಹೇಳೋರು ಅಂದ್ರೆ, ಇಟ್ಸ್ ಮೈ ಡ್ಯೂಟಿ ಆಸ್ ಅ ಫಾದರ್, ಅವನಿಗೊಂದು ಎಜುಕೇಶನ್ ಕೊಡಬೇಕು, ಅದನ್ನ ನಾನು ಕೊಡ್ತೀನಿ. ಮುಂದೆ ಜೀವನದಲ್ಲಿ ಅವನೇನು ಮಾಡ್ಕೊತಾನೆ ಅದು ಅವನಿಷ್ಟ. ವೆರಿ ಅಟ್ಯಾಚ್ ಟು ಮೈ ಮದರ್ ವೆನ್ ಐ ವಾಸ್ ಯಂಗ್, ಮಮಾಸ್ ಬಾಯ್. ಹಾಗಾಗಿ ನಾನು ಜಾಸ್ತಿ, ನಮ್ಮ ತಂದೆ ತುಂಬ ಸೋಷಿಯಲ್ ಪರ್ಸನ್ ಅಲ್ವಾ, ಮನೆಗೆ ಬರೋರು, ಮಾರ್ನಿಂಗ್ ಟು ನೈಟ್ ವಿ ಹ್ಯಾಡ್ ಪೀಪಲ್. ಸೊ ವೆರಿ ಶ, ಯಾರು ಭಯವರು ಅಲ್ಲ, ನನ್ನ ಮಗಾಗಿ ನೀನು ಯಾರು ಮಾತಾಡ್ಸೋದಿಲ್ಲ. ಇವಾಗ ಜನರಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತಂದ್ರೆ ಎಲ್ಲರೂ ಫಸ್ಟ್ ಆಡಿಷನ್ ಕೊಡ್ತಾರೆ. ಅಭಿಷೇಕ್ ಆಡಿಷನ್ ಕೊಟ್ಟಿದ್ರ? ಸಿರ್ ಬಿ ವೆರಿ ಆನೆಸ್ಟ್, ಆಕ್ಚುಲಿ ನಮ್ಮ ತಾಯಿಯವ್ರಿಗೆ ಅದೆಲ್ಲ ಇತ್ತು. ಓಕೆ, ಶಿ ವಾಂಟೆಡ್ ಟು ಡೂ ಟೆಸ್ಟ್ ಶೂಟ್ಸ್. ಓಕೆ, ಇದೆಲ್ಲ ಮಾಡಬೇಕು ಅಂತ. ವಾವ್ ವಾವ್, ಗುಡ್. ಟೆಸ್ಟ್ ಶೂಟ್ ಮಾಡಬೇಕು, ನೀನಾಗಲಿ ವಿತ್ ಹೂವೆವರ್ ಹೀರೋಯಿನ್ ಇಸ್ ಆರ್ ಕೋಸ್ಟಾರ್ಸ್ ಜೊತೆ ಒಂದು ಎಷ್ಟು ದಿನ ಟೆಸ್ಟ್ ಶೂಟ್ ಮಾಡಿ ನೀನು ಹಂಗೆ ಬರಬೇಕು, ತುಂಬ ಸಿಸ್ಟಮ್ಯಾಟಿಕ್. ನಮ್ಮ ತಾಯಿಯವ್ರು ಹಂಗೆ, ಬಟ್ ಡೈರೆಕ್ಟರ್ಗೆ ನಮ್ಮ ತಂದೆಗೆಲ್ಲ ಇಲ್ಲ, ಅವ್ನು ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್. ನಮ್ಮ ತಂದೆಗೆ ಯಾವಾಗಲೂ ಅದು ಹೇಳೋರು, ಕ್ಯಾಮ್ರಾ ಮುಂದೆ ಹೆದರಬೇಡ, ಇನ್ ಮುಂದೆ ಯಾರೇ ಆರ್ಟಿಸ್ಟ್ ಇದ್ರು ಡೋಂಟ್ ಬಿ ಅಫ್ರೇಡ್, ಇಟ್ ವಿಲ್ ಕಮ್ ಥ್ರೂ, ಯುವರ್ ಕಾನ್ಫಿಡೆನ್ಸ್ ವಿಲ್ ಹೆಲ್ಪ್ ಯು ಇನ್ ಆಕ್ಟಿಂಗ್. ಯಾಕಂದ್ರೆ ಆ ಡೈರೆಕ್ಟರ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಐ ಆಮ್ ರೆಡಿ ಟು ಡು, ಐ ಆಮ್ ರೆಡಿ ಟು ಡು. ನನಗೆ ನೋ, ಐ ಆಮ್ ನಾಟ್ ಅಬವ್ ಅನ್ ಆಡಿಷನ್, ಐ ಆಮ್ ನಾಟ್ ಸೇಯಿಂಗ್ ಐ ಬೆಟರ್ ದನ್ ಅನ್ ಆಡಿಷನ್. ನಾನು ಆಡಿಷನ್ ಮಾಡಬೇಕು ಇಲ್ಲಾಂದ್ರೆ ಮಾಡಲ್ಲ ಅಂತ ಇಲ್ಲೂ ಇಲ್ಲ. ಏನಾದ್ರೆ ಇಫ್ ಇಟ್ ಡಿಮ್ಯಾಂಡ್ಸ್ ಒಂದು ಸ್ಕ್ರೀನ್ ಟೆಸ್ಟ್, ಅದ್ರ ಡಿಮ್ಯಾಂಡ್ ಆದ್ರೆ ಮಾಡೇ ಮಾಡ್ತೀನಿ. ನನಗೆ ಫಸ್ಟ್ ಟೇಕ್ ವಾಸ್ ಫಸ್ಟ್ ಓಕೆ ಟೇಕ್ ನಿಮ್ದು? ನೋ ನೋ, ಇಟ್ ವಾಸ್ 52 ಟೇಕ್ಸ್. ಒಂದು ದಿನ ಆಯ್ತು, ಯಾಕಂದ್ರೆ ತುಂಬಾ ಇಂಟ್ರಾಕ್ಟಿಂಗ್ ವಿತ್ ಮೈ ಫಾದರ್ಸ್ ಕ್ಯಾರೆಕ್ಟರ್ ರಾಜದೀಪಕ್ ಶೆಟ್ಟರ್. ಸೊ ಫಸ್ಟ್ ಅವ್ರನ್ನ ನಮ್ಮ ಫಾದರ್ ಆಗಿ ನೋಡಕ್ಕೆ ಒಂದ್ 5 ನಿಮಿಷ, ಯಾಕಂದ್ರೆ ವೆರಿ ಯಂಗ್ ಗೈ, ಸ್ವಲ್ಪ ದಾಡಿ ಎಲ್ಲ ಸ್ವಲ್ಪ ಗ್ರೇ ಕಲರ್ ಇದೆ ಅಷ್ಟೇ, ಬಿಡುವ ವೆರಿ ಫಿಟ್ ಗೈ, ಮಾಡಲ್ ಫಾರ್ಮರ್ ಮಾಡಲ್ ಬೇರೆ, ಪಾಪ ಹೈಟ್ ಅಲ್ಲಿ ಸ್ವಲ್ಪ ಮ್ಯಾಚ್ ಆಗ್ತಾರೆ. ಸೊ ನೋಡಕ್ಕೆ ಸ್ವಲ್ಪ ವಯಸ್ಸಾಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರೇನೋ, ಬಟ್ ಅವ್ರನ್ನ ಫಸ್ಟು ಇವ್ರನ್ನ ನಮ್ಮ ತಂದೆ ತರ ನೋಡ್ಬೇಕಲ್ಲ ಅನ್ನೋದಕ್ಕೆ ಒಂದು 10 ಟೇಕ್ ಆಯ್ತು. ಆಮೇಲೆ ಡೈಲಾಗ್ ಅಲ್ಲಿ ಏನೋ ಭಯದಿತ್ತು, ಏಯ್ ಹೋಗಪ್ಪ ಅಂತ, ಅದನ್ನ ನಾನು ಅಂದ್ರೆ ಜನ ಏನ್ ಅನ್ಕೋತಾರೋ ಇನ್ನೊಂದು ಭಯ. ಸೊ ಹಂಗಾಗಿ ಸೈಕಲ್ ಹೊಡೆದು ಹೊಡೆದು ಕೊನೆಗೆ ಓಕೆ ಆಯ್ತು. 52 ಟೇಕ್ಸ್, ಐ ಡೋಂಟ್ ನೋ, ನಾನು ಅಂದಾಜು ಹೇಳ್ತೀನಿ, ನಾ ಜಾಸ್ತಿನೂ ಆಗಿರ್ಬೋದು. ನಿಮಗೆ ಗೊತ್ತಾ, ಅಮೆರಿಕನ್ 99 ಟೇಕ್ಸ್ ತಗೊಂಡಿದ್ರು. ಹೌದಾ? ಅಂದ್ರೆ ಜಾಸ್ತಿ ಟೇಕ್ ತಗೊಳ್ಳೋರೆಲ್ಲ ಪರ್ಫೆಕ್ಷನಿಸ್ಟ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಹಂಗೆ ನಾನು ಯಾರಾದ್ರೂ ನಿಮ್ ಮುಂದೆ ಕೇಳಿದ್ರೆ ಹಂಗೆ ಹೇಳ್ತಿದ್ದೆ, ಐ ಆಮ್ ವೆರಿ ಪರ್ಫೆಕ್ಷನಿಸ್ಟ್. ಅದಕ್ಕೆ ನಾನು ಐ ನೀಡ್ ಒನ್ ಮೋರ್, ಐ ನೀಡ್ ಒನ್ ಮೋರ್, ಐ ನೀಡ್ ಒನ್ ಮೋರ್, ಐ ನೀಡ್ ಒನ್ ಮೋರ್, ಡೈರೆಕ್ಟ್ ಓಕೆ ಅಂದ್ರು ನೋ ನೋ ಒನ್ ಮೋರ್, ಐ ವಾಂಟ್ ಒನ್ ಮೋರ್ ಅಂತ. ದಟ್ಸ್ ಮೈ ಹೇರ್ ಇಸ್ ಲಿಟಲ್ ಬಿಟ್ ದಟ್ ಸೈಡ್. ಬಟ್ ಯಾಕೆ ಪೊಲಿಟಿಕಲ್ ಸೈನ್ಸ್ ಕಲಿತೀರಾ ನೀವು ಲಂಡನ್ಗೆ ಹೋಗಿ? ಅದು ನನಗೆ ಆ ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ, ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ಗೆ ರಿಯಲ್ ಲೈಫ್ ಪಾಲಿಟಿಕ್ಸ್ಗೆ ವ್ಯತ್ಯಾಸ ಇದೆ. ಸೊ ನಮಗೆ ಪೊಲಿಟಿಕಲ್ ಸೈನ್ಸ್ ಓದಿದ ತಕ್ಷಣ ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಬೆಟರ್ ಕ್ವಾಲಿಫೈಡ್ ದೆನ್ ಅದರ್ ಪೀಪಲ್ ಟು ಡೂ ಪಾಲಿಟಿಕ್ಸ್. ಓಕೆ, ಅದಾದ್ಮೇಲೆ ಲಂಡನ್ ಹೋಗ್ತೀರಾ, ಆ ಲಂಡನ್ ಲೈಫ್ ಹೆಂಗಿತ್ತು ಅಭಿ ಅವರೇ? ಲುಕಿಂಗ್ ಬ್ಯಾಕ್ ನೌ ಐ ಮಿಸ್ ಇಟ್.
ಯಾಕಂದ್ರೆ ಅಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಇಲ್ಲಿ ಸಿಗಲ್ಲ. ನೀವು ಕುಕ್ ಮಾಡ್ಕೊತಿದ್ರ ನಿಮ್ಮ ಮಾಡಿ? ನಾನೇನ್ ಮಾಡಿದೆ ಅಂದ್ರೆ ನಾವೆಲ್ಲ ಗ್ರೂಪ್ ಹೋದ್ವಿ ಒಂದು 6 ಜನ ಫ್ರೆಂಡ್ಸ್. ಸರಿ. ಸೊ ನಮ್ಮ ಫ್ರೆಂಡ್ ಕಾಂಟ್ಯಾಕ್ಟ್ ಕೊಡುವ ಈಗ ಎಲ್ಲರ ಜವಾಬ್ದಾರಿ ನಿಂದು ಅಂತ ಅಲ್ಲ. ನಾನೇನಂದ್ರೆ ನಾನು ಹೋಗ್ಬಿಟ್ಟು ಬೆಳಿಗ್ಗೆ ಎದ್ದು ಹೋಗಿ ತರಕಾರಿ ಗಿರ್ಕಾರಿ ಎಂಗ್ರೀಡಿಯನ್ಸ್ ಎಲ್ಲ ತರಬೇಕಲ್ಲ, ಚಿಕ್ಕೆ ಹಣ್ಣು ಮಟನ್ ಎಲ್ಲ ತಗೋಬರ್ತಿದ್ರೆ ನಾನು ತಗೋಬರ್ತಿದ್ದೆ. ತರಕಾರಿ 5 ತರಕಾರಿಗಳ ಹೆಸರು ಹೇಳಿಟ್ಟಕ್ಕಂತ ನಾವು ಲಂಡನ್ ಅಲ್ಲಿ ಹೋಗಿ ತಗೊಂಡ್ವಿ. ಅಲ್ಲೇ ಬೇರೆ ಇಲ್ಲೇ ಬೇರೆ ಏನಿರುತ್ತೆ? ಸೌತೆಕಾಯಿ ಒಂದ್ ತರ್ತಿದ್ವಿ, ಈರುಳ್ಳಿ, ಬೆಳ್ಳುಳ್ಳಿ, ಇನ್ನೇನನ್ನ ಮಾಡೋಣಪ್ಪ. ಜಾಸ್ತಿ ನಮ್ ನಾನ್ ವೆಜ್ ಚಿಕನ್ ಆಲೂಗಡ್ಡೆ ಗಿಲುಗಡೆ ಎಲ್ಲ ತರಿಸೋನು, ಚಿಕನ್ ಮಟನ್ ಎಲ್ಲ ತರಿಸೋದು. ಜನರಲಿ ಅಬ್ರಾಡ್ ಅಲ್ಲೆಲ್ಲ ಇರ್ಬೇಕಾದ್ರೆ ಕೆಲವರು ಲೈಕ್ ನೀವ್ ಯಾರ ಮಗ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ನೀವ್ ಹೇಳಿದ್ರಿ. ಸಣ್ಣ ಸಣ್ಣ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಾರಲ್ಲ, ನೀವ್ ಯಾವತ್ತಾದ್ರೂ ಅದ್ ಮಾಡಿದ್ರ ಎಲ್ಲಾದ್ರೂ? ಇಲ್ಲ, ಯಾಕಂದ್ರೆ ನಮ್ ತಂದೆ ಅಲ್ಲಿ ಸೆಂಟಿಮೆಂಟ್ ಕೆಲ್ಸ ಏನ್ ಮಾಡಿದ್ ನಾನೇನ್ ಮಾಡ್ತಿದ್ದೆ ಅಂದ್ರೆ ಅವಾಗೆಲ್ಲ ಪಾಕೆಟ್ ಮನಿ ಅಲ್ವಾ. ಯಾವ ಸ್ಟೂಡೆಂಟ್ ಲೈಫ್ ಅಲ್ಲಿ ಎಷ್ಟೇ ಪಾಕೆಟ್ ಮನಿ ಬಂದ್ರು ಇನ್ ಸ್ವಲ್ಪ ಜಾಸ್ತಿ ಬೇಕು, ಏನೋ ಒಂದ್ ಮಾಡ್ಬೇಕು, ಮಜಾ ಮಾಡ್ಬೇಕು ಅಂತ ಅನ್ಸೋದು. ಅವಾಗ ಏನ್ ಮಾಡುವ, ಆಗಷ್ಟೇ ವಿಡಿಯೋ ಕಾಲಿಂಗ್ ಶುರು ಆಯ್ತು. ನಮ್ ತಂದೆ ಬಾರಿ ಸೆಂಟಿಮೆಂಟಲ್ ಅವ್ರಿಗೆ, ಅಯ್ಯೋ ನನ್ನ ಮಗ ದೂರ ಆಗ್ಬಿಟ್ಟಿದ್ದೆ. ಒಂದ್ ವರ್ಷ ನನ್ನ ನಂಡಲಿಂದ ಒಂದ್ಸತಿ ಬೈದಿಲ್ಲ ನನ್ನ. ಡೈಲಿ ಅವ್ರ ಫೇಸ್ ಟೈಮ್ ಮಾಡಿದ ತಕ್ಷಣ ನಾನೇನ್ ಮಾಡುವೆ, ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿದ್ಮೇಲೆ ತೊಟ್ಟೆ ತಟ್ಟೆ ಇರ್ತೀವಲ್ಲ ಅಲ್ಲ, ಕ್ಯಾಮ್ರಾ ಅಲ್ಲಿ ಇಟ್ಟು ವಾಶ್ ಬೇಸಿನ ಮುಂದೆ ತಟ್ಟೆ ಎತ್ಕೊಂಡು ತೊಳೆಯೋದು. ನನ್ನ ಮಗನ ಎಲ್ಲಿ ಕಳ್ಸ್ಬಿಟ್ಟಿದ್ಯಾ ನೀನು ಅಂತ ನಮ್ಮ ತಾಯಿ ಮೇಲೆ. ನಮ್ಮ ತಂದೆದು ಏನ್ ಸ್ಪೆಷಲ್ ಅಂದ್ರೆ ಎಲ್ಲೋದ್ರು ಫ್ರೆಂಡ್ಸ್. ಸೊ ಮಾರನೇ ದಿನ ಅದಾಗಿದ ತಕ್ಷಣ ಒಬ್ಬ ಬಂದು ಬೆಲ್ಲ ಹೊಡೆಯೋನು, ಯಾರು ನಮ್ಮ ಅಪ್ಪನ ಫ್ರೆಂಡು ಬಂದು, ನಮ್ಮ ತಂದೆ ಫ್ರೆಂಡ್ ಅಪ್ಪ, ಹಾಯ್ ಅಂಕಲ್ ಹೋಗಿ, ಆಲ್ ವೆಲ್, ಎಲ್ಲ ಚೆನ್ನಾಗಿದೆಯಾ, ಎನಿಥಿಂಗ್ ಯು ನೀಡ್ ಲೆಟ್ ಮೀನು, ನಾವೆಲ್ಲ ಇದ್ದೀವಿ. ಓಕೆ, ನಿಮ್ಮ ನಮ್ಮ ತಂದೆ ಒಂದಿಷ್ಟು ಏನಾದರೂ ಕಳಿಸಿರ್ತಾರೆ, ನಿಮ್ಮ ತಂದೆ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಒಂದಿಷ್ಟು ಕೊಟ್ಬಿಡು. ಸೊ ಅದ್ರಲ್ಲಿ ನಾವೇನು ಮಾಡ್ತಿದ್ವಿ, ನಾವೆಲ್ಲ ಕಾಲೇಜ್ ಲೈಫಲ್ಲಿ ಏನು ಮಾಡಬೇಕು ಎಲ್ಲ ಮಾಡ್ತಿದ್ವಿ. ಸೊ ಇಲ್ಲಿ ಅರ್ನಿಂಗ್ ಅಂದ್ರೆ ಪಾಕೆಟ್ ಮನಿ ಈ ತರ ಮಾಡ್ತಿದ್ರು. ಅವರು ಕೆಲಸ ಮಾಡಿದ್ದಾರೆ, ಫಸ್ಟ್ ಜಾಬ್ ಇಸ್ ಪಾತ್ರೆದಾರೆ ತೊಳೆದಿದ್ದೀನಲ್ಲ, ಒಂದ್ ತಟ್ಟಾದ್ರೂ ತೊಳೆದಿದ್ದಾರೆ. ಮತ್ತೆ ಅದು ಇಂಪಾರ್ಟೆಂಟ್. ಈಗ ನನ್ಗೆ ಒಂದ್ ವಿಷಯ ಇಲ್ಲಿ, ಅಲ್ಲಿ ಅಫ್ಕೋರ್ಸ್ ಅವ್ರು ತುಂಬಾ ಜನ, ಕಡಿಮೆ ಜನಕ್ಕೆ ಕನ್ನಡ ಬರುತ್ತೆ, ಕೋಪ ಬಂದು ಮಂಡ್ಯ ಸ್ಟೈಲ್ ಅಲ್ಲಿ ಯಾರಿಗೂ ಏನು ಬೈದಿಲ್ವಾ? ನಾನ್ ಎಲ್ಲಾದ್ರೂ ಹೋದ್ರೆ ಬೈತೀನಿ, ಅದಕ್ಕೆ ನಿಮ್ ಹತ್ರ ಕೇಳ್ತಾ ಇದ್ದೆ. ನೋಡಿ, ಈಗ ಜನರಲಿ ನಾನು ಕೇಳ್ತಾ ಇರೋದು, ಈ ಸ್ಕೂಲಲ್ಲೆಲ್ಲ ನೀವ್ ಇರ್ಬೇಕಾರೆ ಯಾವತ್ತಾದ್ರೂ ಯಾವ್ದಾದ್ರು ಇನ್ಸಿಡೆಂಟ್, ನಮ್ಮ ಅಪ್ಪ ಯಾರು ಗೊತ್ತಾ ನಿಮ್ಗೆ ಅಂತ ಏನಾದ್ರು ಹೇಳಿದ ಸಿಚುವೇಶನ್ ಏನಾದ್ರು ಇತ್ತ? ನೋ ನೆಸೆಸಿಟಿ, ನಿಮ್ದೇ ನಾನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಿತ್ತು. ಬಟ್ ನನ್ಗೆ ಹೇಳಿ, ಸ್ಕೂಲಲ್ಲಿ ಆನ್ಯುವಲ್ ಡೇ ಮೀಟಿಂಗ್, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಎಲ್ಲ ಇರ್ತಿತ್ತಲ್ಲ, ಪೇರೆಂಟ್ಸ್ ಮೀಟಿಂಗ್, ಆನ್ಯುವಲ್ ಡೇ ಮೀಟಿಂಗಿಗೆ ಅಂಬರೀಶ್ ಸರ್ ಅವ್ರು ಬಂದಿದ್ದು. ಈ ಕ್ವೆಶನ್ ನೀವು ಕೇಳ್ಬೋದಾ? ನಾನು ಅನ್ಕೊಂಡೆ ಎಂತ ಅವಕ್ಕೆ ನೀವು ಆಸ್ತಿ ಸರ್, ನೀವು ಇಷ್ಟೆಲ್ಲ ನೀವು ರಿಸರ್ಚ್ ಮಾಡಿರೋರು, ಅವ್ರು ಅವ್ರನ್ನೂ ಇಂಟರ್ವ್ಯೂ ಮಾಡಿದ್ದೀರಾ, ಅವ್ರ ಬಗ್ಗೆ ನೀವೆಲ್ಲರೂ ನೋಡಿದ್ದೀರಾ, ಅವರು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅವ್ರ ನೆಟ್ಟಿಗೆ ಅವ್ರವ್ರ ಮೀಟಿಂಗ್ಗೆ ಹೋಗಿಲ್ಲ, ನನ್ನ ಮೀಟಿಂಗ್ ಬೇರೆ ಬರೋರ. ನಾವು ಓದಿರೋದು ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರ ಸ್ಕೂಲ್, ಚೀಫ್ ಗೆಸ್ಟ್ ಆಗಿ ಬಂದವ್ರೆ, ಆಡಿಟೋರಿಯಂ ಓಪನಿಂಗ್ ಬಂದವ್ರೆ, ಆ ಸ್ಕೂಲ್ ಅಲ್ಲಿ ಶೂಟಿಂಗ್ ನಡೀತು ಒಂದು ಅವ್ರ ಸಿನಿಮಾ, ಅದಕ್ಕೆ ಬಂದ್ರು. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಬಂದಿಲ್ಲ. ನಾವು ಕ್ರೈಸ್ಟ್ ಕಾಲೇಜ್ಗೆ ಹೋದಾಗಂತೂ ಆ ಕಾಲೇಜ್ ಕಡೆ ತಿರುಗೂ ನೋಡಿಲ್ಲ. ನಮ್ಗೆ ಅಲ್ಲಿ ಅಟೆಂಡೆನ್ಸ್ ಪ್ರಾಬ್ಲಮ್ ಇದ್ದಾಗೆಲ್ಲ ನಮ್ಮ ತಾಯಿ ಬರೋರು. ನೀವು ಶೈ ತಾನೇ ಇದ್ದಿದ್ದು ಸ್ಕೂಲ್ ಅಂದ್ರೂ ಫಸ್ಟ್ 6th ಸ್ಟ್ಯಾಂಡರ್ಡ್ ತನಕ ನಾನು ನಮ್ಮ ತಾಯಿ ಅಮ್ಮನ ಮಗ. ಓಕೆ, 7th ಆದ್ಮೇಲೆ ರೆಬಲ್ ಸ್ಟಾರ್ ಏನು ಅದೇ, ಅದು ಹೆಂಗ್ ಬಂತು, ಅದು ಆ ಒಂದು ಚೇಂಜ್ ಓವರ್ ಹೆಂಗಾಯ್ತು? ಏಜ್ ಇರ್ಬೇಕೇನು, ಅಡೋಲೆಸೆನ್ಸ್ ಅಂತಾರೆ, ಟೀನೇಜ್, ಫ್ರಮ್ ಬಾಯ್ ಟು ಮ್ಯಾನ್. ದಾಡಿ ಬಂದ ತಕ್ಷಣ ಡ್ಯಾಡಿ ತರ ಆಗ್ಬಿಟ್ವಿ. ಸೊ ಲೈಕ್ ಇವಾಗಲೂ ಯಾವತ್ತೂ ನೀವು ನಿಮ್ಮ ಸೆಲೆಬ್ರಿಟಿ ಸ್ಟೇಟಸ್ನ ಯೂಸ್ ಮಾಡಿ ಎಲ್ಲೂ ಏನು ನಿಮ್ಮ ಕೆಲಸನ ಮಾಡಿಸ್ಕೊಂಡಿಲ್ವಾ? ಯಾಕಂದ್ರೆ ಸಿ ನನಗೆ ಫ್ರೆಂಡ್ಸೇ ಇದ್ದಾರೆ. ಈಗ ನಮ್ಮದು ಒಂದು ಸ್ಟೇಟಸ್ ಸೆಲೆಬ್ರಿಟಿ ಸ್ಟೇಟಸ್ ಇಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದಾಗ ಹಲವಾರು ಜನ, ನಮ್ಮ ಅದು ನಮ್ಮ ತಂದೆ ಅಂತ ಒಂದು ವ್ಯಕ್ತಿಗೆ ಸುಮಾರು ಜನ ಎಲ್ಲ ಫೀಲ್ಡಲ್ಲೂ ಫ್ರೆಂಡ್ಸ್. ಅದಕ್ಕೆ ಸೆಲೆಬ್ರಿಟಿ ಸ್ಟೇಟಸ್ ಯೂಸ್ ಮಾಡ್ಕೋಬೇಡಿ, ಫ್ಯಾನ್ಸ್ನೇ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಬೆಳೆಸ್ತಾರೆ. ವೆರಿ ನೈಸ್. ಓಕೆ, ಇಷ್ಟೆಲ್ಲ ಶೈ ಇರ್ತಾರೆ, ಆಮೇಲೆ 6th ಸ್ಟ್ಯಾಂಡರ್ಡ್ ವರೆಗೂ ಶೈ ಇರ್ತಾರೆ, ಆಮೇಲೆ ಅವ್ರಿಗೆ ಒಂದಿನ ದಾಡಿ ಬಂದ್ಮೇಲೆ ಡ್ಯಾಡಿ ಆಗಿಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಅಭಿ ಅವರು ಹೆವಿ ಬಾಕ್ಸಿಂಗ್ ಕಲಿಯಕ್ಕೆ ಹೋಗ್ತಾರೆ. ನಮಗೆಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ವಿ, WWF ನೋಡ್ತಿದ್ವಿ. ಸೊ ಅಲ್ವಾ,
ಅದನ್ನ ನೋಡ್ತಾ ದೆನ್ ಆಫ್ಟರ್ ದಟ್ ಒಂದ್ ವಯಸ್ಸಾದ್ಮೇಲೆ ಗೊತ್ತಾಗತ್ತೆ ಇದೆಲ್ಲ ಫೇಕ್ ಇದು ಜೆನ್ಯೂನ್ ಅಲ್ಲ ಅಂತ. ನೋಡಕ್ಕೆ ಮಜಾ ಹೊರಟೋಯ್ತು. ಈ ಬಾಕ್ಸಿಂಗ್ ಯು ಎಫ್ ಸಿ ಎಲ್ಲ ರಿಯಲ್ MMA ಇಸ್ ಆಲ್ ರಿಯಲ್ ಫೈಟ್ಸ್ ಅಂತ ನೋಡಿದಾಗ ಅದನ್ನ ಆಸ್ ಅನ್ ಆರ್ಟ್ ಫಾರ್ಮ್ ನಾವು ತಗೊಳ್ತೀವಿ. ಅದರಲ್ಲೂ ತುಂಬಾ ಟೆಕ್ನಿಕ್ಸ್ ಇದೆ, ತುಂಬಾ ಇಂಟ್ರಿಕೇಟ್. ಅದು ಸುಮ್ನೆ ಹೋಗಿ ಇಬ್ರು ಹೋಗಿ ಬಡಿಯಕ್ ಬಿಡಲ್ಲ, ಅದರಲ್ಲೂ ಕಲಿ ಅಂತ ಸುಮ್ಮನೆ. ಸುಮಾರು ಎಷ್ಟು ವರ್ಷ ಕಲ್ತ್ರಿ ಅದನ್ನ? ಐ ವಾಸ್ ದೇರ್ ಇನ್ ಲಿವ್ಡ್ ಇನ್ ಥೈಲ್ಯಾಂಡ್ ಫಾರ್ ಅಬೌಟ್ 4-6 ಮಂತ್ಸ್. ಈ ಬಾಕ್ಸಿಂಗ್ ನಿಮ್ಮನ್ನ ಒಂದು ಪರ್ಸನ್ ಆಗಿ ಹೇಗೆ ಚೇಂಜ್ ಮಾಡ್ತು? ಲೈಕ್ ಇಸ್ ಇಟ್ ಎನಿಥಿಂಗ್ ಕಮಿಂಗ್ ಟು ನಮ್ಮ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ, ಏನೇ ಮಾಡಿದ್ರು ನಾವು ಇರೋದೇ ಹೀಗೆ. ನಮಗಂತೂ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಪಾಪ ನಮ್ಮ ತಾಯಿ ಎಷ್ಟೋ ವರ್ಷದಿಂದ ಪ್ರಯತ್ನ ಪಟ್ಟವ್ರೆ, ನಮ್ಮ ತಂದೆನೂ ನೀನು ಒಂಥರ ಆಗಬೇಡ ಅಂತ ಸುಮಾರು ಹೇಳೋರು. ಆದರೆ ವಯಸ್ಸು ಬಂದಾಗಿ ಮೇಡಮ್ ಏನು ಹೇಳ್ತಿರ್ತಾರೆ, ಕಾಮನ್ ಆಗಿ ಇದು ಒಂದು ಚೇಂಜ್ ಆಗಬೇಕು ನಿಮ್ಮಲ್ಲಿ ಅಂತ. ಯುವರ್ ಫಾದರ್ ಸನ್ ಅಂತಾರೆ ಇನ್ ಎವ್ರಿ ವೇ. ಬಟ್ ಡೌನ್ ದ ಲೈನ್ ಈ ಬಾಕ್ಸಿಂಗ್ ಸಿನಿಮಾ ಏನಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಆಸೆ ಇದೆ ಆ ಥರ. ನಿಮಗೋಸ್ಕರ ನಾನು ಏನೋ ತಗೊಂಬಂದಿದ್ದೀನಿ. ನಾನು ಎಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ ಅಂದರೆ ನನ್ನ ಫೋಟೋನೇ ಅದು ಖಂಡಿತ. ನನಗೆ ಇಲ್ಲಿ ನನಗೆ ಕಾಣ್ತಾ ಇದೆ. ಓಕೆ ನೋಡಿ, ಅದಾದ್ಮೇಲೇನು ನೋಡಿ. ಏನೋ ಚೇಂಜ್ ಆಗ್ತಿಲ್ಲ. ವೇಟ್, ಡಿಫೆಕ್ಟಿವ್ ಪೀಸ್ ತಂದ್ಬಿಟ್ಟಿದ್ರೇನು? What the rock is cooking? Oh, great. ಇದನ್ ಕಂಡಿದ್ರಿ ನೀವು? ಏನಿದು, ಬರೀ ಒಂದು ಗ್ಲಾಸ್ ಇರುತ್ತೆ, ನನ್ನ ಫೋಟೋ ಇರುತ್ತೆ, ಅದಿರುತ್ತೆ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಡಿ. ಏನು ಬರ್ದಿದೆ ನೋಡಿ ಸರ್, ಅಬಿ ರಾಕ್ಸ್ ಅಂತನಾ? ಥ್ಯಾಂಕ್ ಯು ಸೋ ಮಚ್. ಯಾ ರಾಕ್. ಸೊ ಈ ವಾಸ್ ಮೈ ಫೇವ್ರೆಟ್. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರನ್ನ ತುಂಬ ಮಿಮಿಕ್ರಿ ಮಾಡ್ತಿದ್ದೆ. ಈಗ ಫಸ್ಟ್ ಅದನ್ನ ಮಾಡ್ಬೇಕು. ಏನು ಅವ್ರದ್ದು ಒಂದು ಸ್ಟೈಲ್ ಅನ್ನೋದು ಇತ್ತು, ಇದು ಐಬ್ರೋ ಈ ಕಡೆ ಏನಾದ್ರು ಈ ಕಡೆ ಮಾಡಿ ಮಾಡ್ಯಾರ ಐಬ್ರೋ ಹಿಂಗೆ ನಂದು ಹೋಗಿದ್ಯಾ? ಏನೋ ಒಂದು ಆಗಿದೆ. ಸೊ ಅಬಿ ಅವರು ಹ್ಯೂಜ್ ಫ್ಯಾನ್ ಆಫ್ ರಾಕ್, ಯಾಕಂದ್ರೆ ವೆರಿ ಡೆಡಿಕೇಟೆಡ್ ಗಾಯ್. ಈಸ್ ಹೈಯೆಸ್ಟ್ ಅರ್ನಿಂಗ್ ಆಕ್ಟರ್ ಇನ್ ದ ವರ್ಲ್ಡ್ ಅನ್ಸುತ್ತೆ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್. ಅಂಡ್ ಈಸ್ ಆಲ್ಸೋ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅಂಡ್ ವೆರಿ ವೆರಿ ಎಂಟರ್ಟೈನಿಂಗ್ ಗಾಯ್. ಯಾವತ್ತಾದ್ರೂ ಮೀಟ್ ಮಾಡ್ಬೇಕು ಅಂತ ಅನ್ಸಿಲ್ವಾ ನಿಮಗೆ? ಒಂದು ಆಸೆ ಇದೆ. ಯು ಹ್ಯಾವ್ ಫ್ಯೂ ಪೀಪಲ್ ಲೈಕ್ ದಟ್ ಅಂಡ್ ಹಿ ಇಸ್ ಒನ್ ಆಫ್ ದೆಮ್. ಬಟ್ ರಾಕ್ ತುಂಬಾ ಇಷ್ಟ ಅಂತ ಹೇಳಿರೋದ್ರಿಂದ ನಿಮಗೆ ಒಂದು 4 ಕ್ವೆಶ್ಚನ್ ಕೇಳ್ತೀನಿ ಅವ್ರ ಬಗ್ಗೆ, ನೀವು ಹೇಳಬೇಕು. ಓಕೆ. ಯಾ ಯಾ ವಾವ್. ಓಕೆ, ಫೇಮಸ್ ಫ್ಯಾನ್ ಗಿವನ್ ಟೈಟಲ್ಸ್ ಏನೇನಿದೆ ಅವ್ರಿಗೆ? ದ ಪೀಪಲ್ಸ್ ಚಾಂಪ್, ಬ್ರಹ್ಮ ಬುಲ್, ರಾಕ್. ರಾಕ್ ಯಾ. ಅವರ್ ವೆಯ್ಟ್? 120 ಕಿಲೋಸ್, 275 ಪೌಂಡ್ಸ್. ಹೈಟ್? 6'4". ಅವ್ರ ಫೇವ್ರೇಟ್ ಕಲರ್? ಶುಡ್ ಬಿ ಬ್ಲ್ಯಾಕ್ ಅಂತ. ಐ ಆಮ್ ಲೂಸಿಂಗ್. ಫೇವ್ರೇಟ್ ಫುಡ್? ಓ ಐ ಸೀ ಇಸ್ ಇನ್ಸ್ಟಾಗ್ರಾಮ್ ಆಲ್ ದ ಟೈಮ್. ಸುಶಿ, ಪ್ಯಾನ್ಕೇಕ್ಸ್, ಬ್ರೌನೀಸ್, ಕುಕೀಸ್. ಟ್ರಯಾಂಗಲ್ ಪೀಸ್? ಪೀಜ್ಜಾ. ಹಿ ಲವ್ಸ್ ಪೀಜ್ಜಾಸ್ ಅಂಡ್ ಡೋನಟ್ಸ್. ಅವ್ರ ಫೇವ್ರೇಟ್ ಬಾಡಿ ಪಾರ್ಟ್? ಶುಡ್ ಬಿ ಹಿಸ್ ಲೆಗ್ಸ್. ಅವ್ರು ಒಂದು ಪ್ರೊಡಕ್ಷನ್ ಸ್ಟುಡಿಯೋ ಮಾಡಿದ್ರೆ $7 ಅದು, ಅಂದರೆ ಲಾಸ್ಟಲ್ಲಿ ಅವ್ನ ಬ್ಯಾಂಕ್ ಅಕೌಂಟಲ್ಲಿ $7 ಇತ್ತು, $7 ಅಷ್ಟೇ ಇದ್ದಿದ್ದು. ಅಲ್ಲಿಂದ ಮತ್ತೆ ಸಕ್ಸಸ್ ಆಗಿ ಬಂದಿರೋ ಅವರು. ಸೊ ಯಾ, ಯು ಹ್ಯಾವ್ ಟು ಅಡ್ಮೈರ್ ಸಂಬಡಿ ಯು ಸ್ಟ್ರಗಲ್ಡ್ ಅಂಡ್ ಬಿಕಮ್ ಸಕ್ಸಸ್. ದಟ್ಸ್ ಅ ಗ್ರೇಟ್ ಟೇಸ್ಟ್. ಬ್ಯಾಕ್ಗ್ರೌಂಡ್ ಇದ್ರೂ ಪಾಪ ಜೀವನ ಹೆಂಗೆ ಅಂದರೆ ಸ್ವಲ್ಪ ಆ ಥರ ಇರುತ್ತೆ ಕೆಲವರಿಗೆ. ಆ ಒಂದು ಜರ್ನಿ ಇಸ್ ಅ ಬ್ಯೂಟಿಫುಲ್ ಜರ್ನಿ, ಬ್ಯೂಟಿಫುಲ್ ಜರ್ನಿ. ನಮ್ಮಲ್ಲೂ ಒಂದು ಈ ಥರನೇ ಒಬ್ಬರು ಇದ್ದಾರೆ ವ್ಯಕ್ತಿ ಕರ್ನಾಟಕದಲ್ಲಿ. ಡಿ ಬಾಸ್ ವೆರಿ ಸಿಮಿಲರ್ ನೋಡಿ ಬೇಕಾದ್ರೆ ಅಲ್ವಾ? 70s, ಸಿಮಿಲರ್ ಹೈಟ್, ಸಿಮಿಲರ್ ಫಿಸಿಕ್. ಎಸ್ ಎಸ್ ಎಸ್. ಬ್ಯಾಕ್ಗ್ರೌಂಡ್ ಇತ್ತು, ಕಷ್ಟ ನೋಡಿದ್ರು ಮತ್ತೆ ಮೇಲ್ ಬಂದು ಒಳ್ಳೆ ಹೆಸರು ಸಂಪಾದಿಸಿದ್ರೆ. ಸೊ ಅಂತ ವ್ಯಕ್ತಿಗಳನ್ನ ನಾವು ಯಾವತ್ತೂ ಅಡ್ಮೈರ್ ಮಾಡಿ ಗೌರವ ಕೊಡಲೇಬೇಕು, ಯಾಕಂದ್ರೆ ಅವ್ರ ಸಾಧನೆಗಳನ್ನ ನಾವು ಮಿನಿಮೈಸ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ನಮ್ಮಂತ ನಾವೆಲ್ಲ ಬ್ಲೆಸ್ಡ್ ಚಿಲ್ಡ್ರನ್ ಅನ್ಬೋದು, ದೇವರ ಅಂತ ಕಷ್ಟ ನಮಗೆ ಇನ್ನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಕಷ್ಟಪಟ್ಟು ಮೇಲ್ ಬಂದು ದುಡಿಮೆ ಮಾಡಿ ಹೆಸರು ಸಂಪಾದಿಸಿರೋರ್ನೆಲ್ಲ ವಿ ಹ್ಯಾವ್ ಟು ಪುಟ್ ಇನ್ ಎ ವೆರಿ ಹೈ ಲೆವೆಲ್ ಇನ್ ಸೊಸೈಟಿ. ಓಕೆ ಕೂಲ್, ನಂಗೆ ತುಂಬ ಇಷ್ಟ ಆಯಿತು ನೀವು ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ನಿಮ್ಗೆ ಇದಿಷ್ಟ ಆಯ್ತಾ ಮಗ್ಗು? ವೆರಿ ಹ್ಯಾಪಿ ಇದು ನಿಮ್ಗೆ. ಥ್ಯಾಂಕ್ ಯು. ಬಿಕಾಸ್ ಜಿದ್ದಾಜಿದ್ದಿ ಎಲೆಕ್ಷನ್ ಅಂತಾರೆ ನಮ್ದು ಆ ಥರ. ಇವನ್ ನಿಖಿಲ್ ಅವ್ರ ಬಗ್ಗೆ ನೀವು ಹೇಳಿದಾಗ ಸಾಕು, ಇಟ್ಸ್ ಎನಫ್. ಯು ಸ್ಟಿಲ್ ಫ್ರೆಂಡ್ಸ್ ವಿತ್ ಹಿಮ್? Follow and subscribe to Anushree Anchor YouTube channel on YouTube.